ಎಲ್ಲರಿಗೂ ಶುಭೋದಯ ಮಕ್ಕಳ. ಸೊ ಮುಂದಿನ ಇಂದಿನ ತರಗತಿಯಲ್ಲಿ ನಾವು ತಿಳ್ಕೊತಿದ್ವಿ ಗಂಧರ್ವ ಸೇನ ಅನ್ನುವಂತಹ ಪಾಠದ ಬಗ್ಗೆ, ಹೌದಲ್ವಾ? ಎಸ್. ಯಾವ ಪಾಠ ಅಂತ ಹೇಳಿದ್ರೆ ಗಂಧರ್ವ ಸೇನ. ಈ ಗಂಧರ್ವ ಸೇನ ಅನ್ನುವಂತಹ ಒಂದು ಪಾಠದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಏನೆಲ್ಲ ತಿಳ್ಕೊಂಡ್ವಿ ಹಾಗಿದ್ರೆ? ಎಸ್. ಒಬ್ಬ ರಾಜ ತನ್ನ ಆಸ್ಥಾನದಲ್ಲಿ ಒಡ್ಡೋಲಗವನ್ನ ನಡೆಸ್ತಾ ಇರ್ತಾನೆ. ಒಡ್ಡೋಲಗ ಅಂದ್ರೆ ಏನು ಅಂತ ಹೇಳ್ಕೊಟ್ಟೆ? ಎಸ್, ರಾಜಸಭೆ. ರಾಜಸಭೆಯನ್ನ ತನ್ನ ಆಸ್ಥಾನದಲ್ಲಿ ನಡೆಸ್ತಾ ಇರ್ತಾನೆ. ಅಂತಹ ಸಮಯದಲ್ಲಿ ಆತನ ಮಂತ್ರಿ, ಆ ರಾಜನ ಮಹಾರಾಜನ ಮಂತ್ರಿ ಹತ್ಕೊಂಡು, ಜೋರಾಗಿ ಹತ್ಕೊಂಡು ಓಡಿ ಬಂದು ರಾಜನ ಹತ್ರ ನಿಂತ್ಕೊಳ್ತಾನೆ. ಆ ಅಳ್ತಾ ಇರುವಂತ ಸ್ಥಿತಿಯನ್ನ ಕಂಡು ಮಹಾರಾಜ ಕೇಳ್ತಾನೆ, ಏನಾಯ್ತು ಮಂತ್ರಿಗಳು, ಯಾಕೆ ಇಂತ ರೋದನೆ, ಏನು ನಿಮ್ಮ ಸಮಸ್ಯೆ, ಏನು ನಿಮ್ಮ ನೋವು ಅಂತ ಪ್ರಶ್ನೆಯನ್ನ ಮಾಡ್ತಾನೆ. ಆವಾಗ ರಾಜ ಏನ್ ಸಾರಿ ಮಂತ್ರಿ ಏನ್ ಮಾಡ್ತಾನೆ, ರಾಜ ಕೂತಿರುವಂತಹ ಒಂದು ಆಸ್ಥಾನಕ್ಕೆ ಮುತ್ತನ್ನ ಕೊಟ್ಟು ಭೂಮಿಯನ್ನ ಮುಟ್ಟಿ ನಮಸ್ಕಾರವನ್ನ ಮಾಡಿ, ಮಹಾರಾಜರೇ, ಗಂಧರ್ವ ಸೇನರು ತೀರ್ಕೊಂಡ್ಬಿಟ್ರಂತೆ ಅಂತ ಹೇಳಕ್ಕಾಗ್ದಲೇ ಇರುವಂತಹ ಬಾಯಿಯಲ್ಲೂ ಕೂಡ ನಾಲಿಗೆಯನ್ನು ಉದ್ದವಾಡಿ ಏನ್ ಹೇಳ್ತಾರೆ ವಿಚಾರವನ್ನ ಮಹಾರಾಜರಿಗೆ ತಿಳಿಸ್ತಾನೆ. ಯಾರು? ಮಂತ್ರಿ. ಸೊ ಮಂತ್ರಿ ಹೇಳಿದಂತಹ ರೀತಿ ಆತನ ಪರಿಸ್ಥಿತಿಯನ್ನ ಕಂಡು ಹಿಂದೆ ಮುಂದೆ ಏನೂ ಕೂಡ ಯೋಚನೆಯನ್ನ ಮಾಡದಲೆ ಮಹಾರಾಜ ಏನ್ ಮಾಡುತ್ತಾನೆ, ಅವರು ಆಚರಣೆಯನ್ನ ನಡೆಸ್ತಾ ಇದ್ದಂತಹ ರಾಜಸಭೆಯನ್ನ ಲೈಕ್ ಒಡ್ಡೋಲಗವನ್ನ ಅಲ್ಲಿಗೆ ಅರ್ಧಕ್ಕೆ ನಿಲ್ಲಿಸಿ ಎಲ್ಲರಿಗೂ ಕೂಡ ಒಂದು ಇಡೀ ರಾಜ್ಯಾದ್ಯಂತ 4 ದಿನಗಳ ಕಾಲ ಶೋಕಾಚರಣೆಯನ್ನ ಆಚರಿಸಿ ಅನ್ನುವಂತ ಆಜ್ಞೆಯನ್ನ ಹೊರಡಿಸಿ ಮಹಾರಾಜ ಆ ರಾಜಸಭೆಯನ್ನ ಅರ್ಧಕ್ಕೆ ನಿಲ್ಲಿಸಿ ಅಂತಃಪುರಕ್ಕೆ ಹೊರಡ್ತಾರೆ. ಅಂತಃಪುರ ಅಂದ್ರೆ ಏನು ಅಂತ ಹೇಳ್ಕೊಟ್ಟೆ? ರಾಣಿಯರ ವಾಸಸ್ಥಳ. ಸೊ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗ್ಬೇಕ ರಾಜ ಸುಮ್ನೆ ಹೋದ್ರ? ಇಲ್ಲ, ಅವರು ಕೂಡ ತುಂಬಾ ಕರಳ ಕಿತ್ತು ಬರುವಂತೆ ಹತ್ಕೊಂಡು ಹೋಗ್ತಾರೆ. ಆ ಒಂದು ಸ್ಥಿತಿಯನ್ನ ಕಂಡಂತ ಮಹಾರಾಣಿಯರು ಮಹಾರಾಜನಿಗೆ ಕೇಳ್ತಾರೆ, ಮಹಾರಾಜ ಮಹಾರಾಜ, ಏನು ನಿಮ್ಮ ಅಳುವಿಗೆ ಕಾರಣ, ಯಾಕೆ ಇಷ್ಟೊಂದು ಅಳ್ತಾ ಇದ್ದೀರಾ, ಏನಾಯ್ತು ಏನು ಅಂತ ವಿಚಾರಣೆಯನ್ನ ಮಾಡ್ತಾರೆ. ಆಗ ಮಹಾರಾಜ ಹೇಳ್ತಾರೆ, ಗಂಧರ್ವ ಸೇನರು ತೀರ್ಕೊಂಡ್ಬಿಟ್ರಂತೆ ಅನ್ನೋಂತ ವಿಚಾರವನ್ನ ಮಹಾರಾಣಿಯವ್ರಿಗೂ ಕೂಡ ಹೇಳ್ತಾರೆ. ಆಗ ಮಹಾರಾಣಿಯವರು, ಏನು ಗಂಧರ್ವ ಸೇನರು ತೀರ್ಕೊಂಡ್ಬಿಟ್ರ ಅಂತ ಹೇಳಿ ಅಂತ ವಿಚಾರವನ್ನ ತಿಳ್ಕೊಂಡು ಮಹಾರಾಣಿಯವರು ಕೂಡ, ಯಾರು ಆ ಗಂಧರ್ವ ಸೇನಾ, ಯಾ ಅವ್ರಿಗೂ ನಮ್ಗೂ ಏನ್ ಸಂಬಂಧ, ಎಲ್ಲಿ ಅವರು ಅನ್ನೋಂತಹ ಯಾವುದೇ ವಿಚಾರವನ್ನ ಅವರು ಕೂಡ ಹಿಂದೆ ಮುಂದೆ ಯೋಚನೆಯನ್ನ ಮಾಡ್ದಲೇನೆ ಪ್ರಶ್ನೆಯನ್ನ ಕೇಳ್ದಲೇನೆ ಮಹಾರಾಣಿಯವರು ಕೂಡ ಎದೆ ಎದೆ ಬಡ್ಕೊಂಡು ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾರೆ. ಸರಿ, ಮಹಾರಾಜ ಮಹಾರಾಣಿ ಎಲ್ಲರೂ ಕೂಡ ಇಷ್ಟು ಜೋರಾಗಿ ಅಳ್ತಾ ಇರೋದನ್ನ ಕಂಡು, ಎದೆ ಬಡ್ಕೊಂಡು ಕರಳು ಕಿತ್ ಬರುವಂತೆ ಅಳ್ತಾ ಇರೋದನ್ನ ಕಂಡು ಅಲ್ಲಿನ ಇಡೀ ಅಂತಃಪುರದ ಇಡೀ ಜನತೆ ಏನ್ ಮಾಡ್ತಾರೆ, ಅಳೋದಕ್ಕೆ ಶುರು ಮಾಡ್ತಾರೆ. ಸೊ ಆಗ ಅಲ್ಲಿನ ಸನ್ನಿವೇಶ ಹೇಗಿರುತ್ತೆ, ಇಡೀ ಆಸ್ಥಾನವೆಲ್ಲ, ಇಡೀ ಅಂತಃಪುರವೆಲ್ಲ ಒಂದು ರೋದನೆಯಲ್ಲಿ, ಶೋಕಾಚರಣೆಯಲ್ಲಿ ಮುಳುಗೋಗುತ್ತೆ. ಇದ್ರ ಮಧ್ಯೆ ಮಹಾರಾಣಿಯ ಸೇವಕಿಯೊಬ್ಬಳು, ಬಹಳ ಶಾರ್ಪ್ ಮೈಂಡರ್, ಚುರುಕು ಬುದ್ಧಿ ಅವಳು, ಅವಳಿಗೆ ಯೋಚನೆ ಮಾಡಿ, ಯಾಕೆ ಇಷ್ಟೊಂದೆಲ್ಲ ಅಳ್ತಾ ಇದ್ರಲ್ಲ, ಏನಿದು ಗೊಂದಲ, ಏನು ಎತ್ತ, ಏನು ಅವಳಿಗೆ ಗೊತ್ತಾಗ್ತಾ ಇರಲ್ಲ. ಆದ್ರೂ ಕೂಡ ಅವಳಿಗೆ ತಲೆಯನ್ನ ಉಪಯೋಗಿಸಿ ಕೇಳ್ತಾಳೆ ಮಹಾರಾಣಿ ಹತ್ರ ಬಂದು, ಮಹಾರಾಣಿ ಅವರೇ, ಏನಾಯ್ತು, ಯಾಕೆ ಎಲ್ರು ಇಷ್ಟೊಂದು ಅಳ್ತಾ ಇದ್ದಾರೆ ಅಂತ. ಅವಾಗ ಮಹಾರಾಣಿ ಉತ್ತರಿಸ್ತಾಳೆ, ಏನು ಗಂಧರ್ವ ಸೇನರು ತೀರ್ಕೊಂಡ್ಬಿಟ್ರಂತೆ ಅಂತ. ಆಗ ಅವಳು ಕೂಡ ಆ ವಿಚಾರವನ್ನ ಕೇಳಿದ ತಕ್ಷಣ ಅವಳು ಕೂಡ ಅಳೋದಕ್ಕೆ ಶುರು ಮಾಡ್ಬೋದಿತ್ತು, ಆದ್ರೆ ಅದೇ ಹೇಳಿದ್ದು ತೀಕ್ಷ್ಣ ಬುದ್ಧಿಯವಳಾಗಿದ್ದಂತಹ ಸೇವಕಿ ಅಥವಾ ಚುರುಕು ಬುದ್ಧಿಯವಳಾಗಿದ್ದಂತಹ ಸೇವಕಿ ತಲೆಯನ್ನು ಉಪಯೋಗಿಸಿ ಏನ್ ಮಾಡ್ತಾಳೆ, ಆಲೋಚನೆಯನ್ನ ಮಾಡ್ತಾಳೆ. ಏನಂತ ಮಾಡ್ತಾಳೆ, ಹೌದಾ, ಗಂಧರ್ವ ಸೇನರು ತೀರ್ಕೊಂಡ್ರ, ಹಾಗಾದ್ರೆ ಆ ಗಂಧರ್ವ ಸೇನರಿಗೂ ನಮ್ಮ ಮಹಾರಾಜರಿಗೂ ಏನ್ ಸಂಬಂಧ, ನಾವ್ಯಾಕೆ ಇಷ್ಟೊಂದೆಲ್ಲ ಅಳ್ತಾ ಇದೀವಿ, ಅವರಿಗೆ ಏನೋ ಸಂಬಂಧ ಇರಬೇಕಲ್ವಾ ಅನ್ನುವಂತ ಯೋಚನೆಯನ್ನ ಮಾಡಿ ಕೇಳ್ತಾಳೆ ಮಹಾರಾಣಿಯವರೇ, ಈ ಗಂಧರ್ವ ಸೇನರಿಗೂ ನಮ್ಮ ಮಹಾರಾಜರಿಗೂ ಏನ್ ಸಂಬಂಧ, ಇಷ್ಟೊಂದು ದುಃಖದಿಂದ ಕೂತಿದೀವಲ್ಲ ಅನ್ನೋ ಪ್ರಶ್ನೆಯನ್ನ ಕೇಳ್ತಾಳೆ. ಆಗ ಮಹಾರಾಣಿ ಹೇಳ್ತಾಳೆ, ನನಗ್ ಗೊತ್ತಿಲ್ಲ. ಈ ಪ್ರಶ್ನೆಯನ್ನ ಕೇಳಿ ಗೊತ್ತಿಲ್ಲ ಅನ್ನೋಂತ ಉತ್ತರವನ್ನ ಪಡೆದಂತ ಸೇವಕಿ ಏನ್ ಮಾಡ್ತಾಳೆ, ಓಡಿ ಹೋಗಿ ಮಹಾರಾಜರ ಹತ್ರ ಕೇಳ್ತಾಳೆ. ಅದೇ ಪ್ರಶ್ನೆನ ಮಹಾರಾಜರ ಹತ್ರ ಪ್ರಶ್ನಿಸ್ತಾಳೆ, ಮಹಾರಾಜರೇ, ಯಾರು ಈ ಗಂಧರ್ವ ಸೇನಾ, ಅವರಿಗೂ ನಮರಿಗೂ ನಮಗೂ ಏನ್ ಸಂಬಂಧ, ಅಥವಾ ಅವರಿಗೂ ನಿಮಗೂ ಏನ್ ಸಂಬಂಧ, ಎಲ್ಲಿದ್ದಾರ ಅವರು ಅನ್ನೋಂತ ಪ್ರಶ್ನೆಯನ್ನ ಕೇಳ್ತಾಳೆ. ಆಗ ಮಹಾರಾಜ ಕಣ್ ಕಣ್ ಬಿಟ್ಟು, ಅಯ್ಯೋ ನಾನು ಇಂಥ ತಪ್ಪು ಮಾಡಿದೆ, ಯಾರು ಏನು ಎತ್ತ ಏನು ವಿಚಾರಿಸ್ತಾ ಇಲ್ವಲ್ಲ, ಮಂತ್ರಿಗಳು ಬಂದು ಹೇಳಿದ ತಕ್ಷಣ ನಾನು ಆಜ್ಞೆ ಬೇರೆ ಹೊರಡಿಸಿ ಬಂದ್ಬಿಟ್ಟಿದೀನಲ್ಲ ಅಂತ ಯೋಚನೆಯನ್ನ ಮಾಡಿ ಗಾಬರಿಯಿಂದ ಪುನಃ ಆ ಒಂದು ಅಂತಃಪುರದಿಂದ ತಮ್ಮ ಆಸ್ಥಾನ ಕಡೆಗೆ ಓಡಿ ಹೋಗ್ತಾರೆ.
ಅಲ್ಲಿ ಹೋಗಿ ಮೂರ್ಛೆ ಹೋಗಿ ಚಿಕಿತ್ಸೆಯನ್ನ ಪಡೆದು ಆಗ ತಾನೇ ಸುಧಾರಿಸ್ಕೊಂಡಿದ್ದಂತ ಮಂತ್ರಿಯವರನ್ನ ಕರೆಸಿ ಕೇಳ್ತಾರೆ, ಮಂತ್ರಿಯವರೇ ಯಾರು ಈ ಗಂಧರ್ವ ಸೇನ, ಬೆಳಗ್ಗೆ ನೀವು ಹೇಳಿದ್ರಲ್ಲ ಅವ್ರಿಗೂ ನಮಗೂ ಏನ್ ಸಂಬಂಧ ಅಥವಾ ಎಲ್ಲಿದ್ದಾರವರು ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಾರೆ. ಆಗ ಮಂತ್ರಿ, ಅಯ್ಯೋ ಕ್ಷಮಿಸಿ ಮಹಾರಾಜರೇ, ನಮಗೂ ಕೂಡ ಈ ಯಾರು ಗಂಧರ್ವ ಸೇನ ಅನ್ನೋದು ಗೊತ್ತಿಲ್ಲ. ಬೆಳಗ್ಗೆ ನಾನು ಬರ್ಬೇಕಾದ್ರೆ ಪಡೆಯ ಮುಖ್ಯಸ್ಥ ಅಂದ್ರೆ ಸೇನೆಯ ಒಬ್ಬ ಮುಖ್ಯಸ್ಥ ಅವ್ ಜೋರಾಗಿ ಬಾಯಿ ಬಡ್ಕೊಂಡು ಅಳ್ತಾ ಇರೋದನ್ನ ನಾನು ಕೇಳಿಸ್ಕೊಂಡೆ ಅಥವಾ ನೋಡ್ದೆ, ಮತ್ತೆ ಗಂಟ್ಲು ಕಿತ್ತು ಹೋಗಂಗೆ ಕೂಕೊಂಡು ಹೇಳ್ತಾ ಇದ್ದನ್ನು ಕೂಡ ನಾನು ಕೇಳಿಸ್ಕೊಂಡೆ. ಸೊ ಹಾಗಾಗಿ ನಾನು ಬಂದು ನಿಮ್ಗೆ ಅದೇ ವಿಚಾರವನ್ನ ಹೇಳಿದೆ ಅನ್ನುವಂತ ಉತ್ತರವನ್ನ ಉತ್ತರಿಸ್ತಾನೆ. ಆಗ ರಾಜನಿಗೆ ಕೋಪ ಬರುತ್ತೆ, ಅಯ್ಯೋ ಮೂರ್ಖ, ಎಂತ ತಪ್ಪು ಮಾಡಿದೆ ನೀನು, ಮೊದಲು ಹೋಗಿ ಈ ಗಂಧರ್ವ ಸೇನ ಯಾರು ಏನು ಎತ್ತ ಎಲ್ಲಿ ಅವರು ಹೇಗಿದ್ದಾರೆ ಎಲ್ಲವನ್ನ ವಿಚಾರಣೆಯನ್ನ ಮಾಡಿಕೊಂಡು ನನ್ನ ಹತ್ರ ಬಾ ಅನ್ನುವಂತ ರೀತಿಯಲ್ಲಿ ಗಟ್ಟಿಯಾಗಿ ಆಜ್ಞೆಯನ್ನ ಮಾಡಿ ಕಳಿಸ್ತಾರೆ. ಆಗ ಮಂತ್ರಿ ಅನ್ಕೋದಾನೆ, ಛೇ ನಾನು ಕೂಡ ಎಂತ ತಪ್ಪು ಮಾಡಿದೆ, ಆ ಪಡೆಯ ಮುಖ್ಯಸ್ಥನೇನೋ ಅವನ ಪಾಡಿಗೆ ಅವನು ಅಳ್ಕೊಂಡು ತಿಳ್ಕೊಂಡು ಹೋಗ್ತಾ ಇದ್ದ, ನಾನು ಅದನ್ನ ಕೇಳಿಸ್ಕೊಂಡು ಬಂದು ರಾಜನಿಗೆ ಹೇಳಿದ್ದು ಎಷ್ಟರ ಮಟ್ಟಿಗೆ ಸರಿ, ಸಾಲದಕ್ಕೆ ಸಂಪೂರ್ಣವಾಗಿ ವಿಚಾರವನ್ನ ಕೂಲಂಕುಷವಾಗಿ ನಾನು ತಿಳ್ಕೊಳ್ದಲ್ಲೇ ಬಂದು ಮಹಾರಾಜರಿಗೆ ಹೇಳಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಯೋಚನೆಯನ್ನ ಮಾಡ್ತಾ ಕೇಳಿದ ಕಿವಿಗೆ ಊರಿಗೆ ಮಾರಿಯನ್ನೇ ತಂದಂಗಾಯ್ತಲ್ಲಪ್ಪ ಅನ್ನುವಂತ ಒಗಟನ್ನ ತನ್ನಿಗೆ ತಾನೇ ಅನ್ಕೊಂಡು ವಿಚಾರಿಸ್ಕೊಳ್ಳೋದಕ್ಕೆ ಹೋಗ್ತಾನೆ. ಯಾರನ್ನ ಹುಡುಕೊಂಡು ಹೋಗ್ತಾನೆ ಮಂತ್ರಿ? ಪಡೆಯ ಮುಖ್ಯಸ್ಥನನ್ನ ಹುಡುಕೊಂಡು ಹೋಗ್ತಾರೆ. ನೆಕ್ಸ್ಟ್ ಅಲ್ಲಿಂದ ಪಡೆಯ ಮುಖ್ಯಸ್ಥನನ್ನ ಭೇಟಿ ಮಾಡ್ತಾನೆ, ಕೇಳ್ತಾನೆ, ಅಪ್ಪ ಸ್ವಾಮಿ ಬೆಳಗ್ಗೆ ನೀನು ಅಳ್ತಾ ಇದ್ದಲ್ಲ ಅಷ್ಟು ಜೋರಾಗಿ, ಯಾರು ಈ ಗಂಧರ್ವ ಸೇನ, ಏನಂತ ಅಷ್ಟೊಂದು ಜೋರಾಗಿ ಅಳ್ತಾ ಇದೆ, ಯಾರೀತ ಅಂತ ಕೇಳ್ತಾರೆ. ಆಗ ಪಡೆಯ ಮುಖ್ಯಸ್ಥ ಹೇಳ್ತಾನ, ಇಲ್ಲ ಅಯ್ಯೋ ಸ್ವಾಮಿ ನನಗೂ ಕೂಡ ಗೊತ್ತಿಲ್ಲ, ನನ್ನ ಹೆಂಡತಿ ಅಳ್ತಾ ಇದ್ಲು, ಸ್ವತಃ ನನ್ನ ಹೆಂಡತಿ ಅಷ್ಟು ಜೋರಾಗಿ ಅಳ್ತಾ ಇದ್ಲು, ಸೊ ಅವಳನ್ನ ನೋಡಿ ನನಗೂ ಅಳು ಬಂತು, ಹಂಗಾಗಿ ನಾನು ಕೂಡ ಅತ್ತೆ ನೀವು ಸಿಕ್ಕಿದ್ರಿ ನಿಮ್ಗೂ ಹೇಳ್ಬೇಕು ಅನ್ನಿಸ್ತು, ಸೊ ನಾನು ಹೇಳ್ದೆ ಅನ್ನೋಂತ ಉತ್ತರವನ್ನ ಕೊಟ್ಬಿಡ್ತಾನೆ. ರಾಜನ ಆಜ್ಞೆಯ ಬೇರೆ ಮಂತ್ರಿಯ ತಲೆ ಮೇಲೆ ಇರುತ್ತೆ, ಸೊ ಆಗ ಅವನಿಗೆ ಹುಚ್ಚಿಡ್ದಂಗಾಗತ್ತೆ, ಯಾರಿಗೆ ಮಂತ್ರಿಗೆ. ಆಗ ಅಯ್ಯೋ ಎಂಥ ಕರ್ಮವೇ, ಯಾರೀಗ ಗಂಧರ್ವ ಸೇನ ಅನ್ನೋದು ಈ ಪಡೆಯ ಮುಖ್ಯಸ್ಥನಿಗೂ ಕೂಡ ಗೊತ್ತಿಲ್ಲ, ಅರೆ ನಾನು ಇವನ್ ಮಾತನ್ನ ಕಟ್ಕೊಂಡು ಹೋಗಿ ರಾಜನ್ಗೆ ಹೇಳಿ ಇಲ್ಲದೆ ಇರುವಂತ ಇಲ್ಲದ ಸಲ್ಲದ ಅವಾಂತರವನ್ನು ಕೂಡ ಮಾಡ್ಬಿಟ್ಟಿದೀನಿ ಅಂತ ತಿಳ್ಕೊಂಡು, ನಡಿ ಮೊದಲು ನಡಿ ನಿನ್ನ ಹೆಂಡತಿಯ ಬಳಿ ಕರೆದುಕೊಂಡು ಹೋಗು, ಅವಳನ್ನೂ ಕೇಳೋಣ ಅನ್ನುವಂತ ಹೇಳ್ಕೊಂಡು ಪಡೆಯ ಮುಖ್ಯಸ್ಥನ ಮನೆಗೆ ಬರ್ತಾರೆ. ಇಷ್ಟು ಕೂಡ ನಿಮ್ಗೆ ಹಿಂದಿನ ತರಗತಿಯಲ್ಲಿ ನಾನು ಪಾಠವನ್ನ ಮಾಡಿದ್ದೆ, ಹೌದಲ್ಲ? ಎಸ್. ಸೊ ಮುಂದಕ್ಕೆ ಏನಿದೆ ಅನ್ನೋದನ್ನ ನೋಡೋಣ. ಸೊ ನೆಕ್ಸ್ಟ್ ಸಂಖ್ಯೆ 10. ಸ್ವತಃ ತನ್ನ ಹೆಂಡತಿಯೇ ಹೇಳುತ್ತಿದ್ದಳು, ಈ ಸುದ್ದಿಯನ್ನು ನಿಮಗೆ ಹೇಳಬೇಕೆನಿಸಿತ್ತು, ಬಂದು ಹೇಳಿದೆ ಎಂದನು. ಯಾರು? ಪಡೆಯ ಮುಖ್ಯಸ್ಥ. ಮುಂದಕ್ಕೆ ನೋಡ್ಕೊಳ್ಳಿ. ಮಂತ್ರಿ ತಲೆಯ ಮೇಲೆ ಕೈ ಹೊತ್ತು ಕುಳಿತ, ಇರಲಿ ಇವನ ಹೆಂಡತಿಯನ್ನು ವಿಚಾರಿಸೋಣ ಎಂದು ಇಬ್ಬರು ಆತನ ಮನೆಗೆ ಹೋಗಿ, ಯಾರಮ್ಮ ಈ ಗಂಧರ್ವ ಸೇನ ಎಂದು ಕೇಳಿದರು. ಅವಳು, ಸ್ವಾಮಿ ಗಂಧರ್ವ ಸೇನರ ಪರಿಚಯ ನನಗಿಲ್ಲ, ಈ ದಿವಸ ಬೆಳಗ್ಗೆ ಸ್ನಾನ ಮಾಡಲಿಕ್ಕೆ ಕೆರೆಗೆ ಹೋಗಿದ್ದೆ, ಅಲ್ಲಿ ಮಡಿವಾಳ್ತಿ ತನ್ನ ಗಂಧರ್ವ ಸೇನ ಸತ್ತಿದ್ದಾನೆಂದು ಬಾಯಿ ಬಡಿದುಕೊಂಡು ಒಂದೇ ಸಮನೆ ಅಳುತ್ತಿದ್ದಳು, ಅದನ್ನು ನೋಡಿ ನಾನೂ ಅತ್ತೆ ಗಂಡನ ಬಳಿ ಹೇಳಿದೆ ಎಂದಳು. ಮಂತ್ರಿಗೆ ತಲೆ ಸುತ್ತಿದಂತಾಯಿತು. ಈ ಗಂಧರ್ವ ಸೇನ ಯಾರು? ತಲೆ ತಲೆ ಚಚ್ಚಿಕೊಂಡ, ಏನೇ ಆಗಲಿ ಎಂದುಕೊಂಡು ಅವರೆಲ್ಲರೂ ಆ ಮಡಿವಾಳ್ತಿಯ ಮನೆಗೆ ಹೋಗಿ ಗಂಧರ್ವ ಸೇನ ಯಾರು ಎಂದು ಕೇಳಿದರು. ಅವಳು ದುಃಖಿಸತೊಡಗಿದಳು, ಸ್ವಾಮಿ ನನಗೆ ಅದೃಷ್ಟವಿಲ್ಲ, ಈಗಲೂ ನನ್ನ ಹೃದಯ ಅವನಿಗಾಗಿ ಮಿಡಿಯುತ್ತಿದೆ. ಅಂಡರ್ಲೈನ್ ದ ಪ್ಯಾರಾ. ಈಗಲೂ ನನಗೆ ನನ್ನ ಹೃದಯ ಅವನಿಗಾಗಿ ಮಿಡಿಯುತ್ತಿದೆ, ಗಂಧರ್ವ ಸೇನ ನನ್ನ ಪ್ರೀತಿಯ ಕತ್ತೆ, ನನ್ನ ಮಗನಿಗಿಂತಲೂ ಹೆಚ್ಚಾಗಿ ಅವನನ್ನು ಮುದ್ದಿನಿಂದ ಬೆಳೆಸಿದ್ದೆ, ನಮ್ಮ ಎಲ್ಲಾ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದ, ಸ್ವಾಮಿ ನಿನ್ನೆ ರಾತ್ರಿ ಕಣ್ಣು ಮುಚ್ಕೊಂಡ್ಬಿಟ್ಟ, ನನ್ನ ಹೊಟ್ಟೆ ಮೇಲೆ ಕಲ್ ಹಾಕ್ಬಿಟ್ಟ ಎಂದು ಬೊಗ್ಬಿಟ್ಟು ಅತ್ತಳು. ಇದನ್ನು ಕೇಳಿದ ಮಂತ್ರಿ, ಮುಖ್ಯಸ್ಥ, ಅವನ ಹೆಂಡತಿ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು ಅಲ್ಲಿಂದ ಕಂಬಿ ಕಿತ್ತರು. ಎಷ್ಟು ಚೆನ್ನಾಗಿದಲ್ಲ. ಎಸ್. ನೆಕ್ಸ್ಟ್, ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ನಿಜಾಂಶವನ್ನು ಹೇಳಿದ. ಗಂಧರ್ವ ಸೇನರು ಸತ್ತರೆಂದು ನಾವೆಲ್ಲ ಶೋಕಿಸಿದವೆಲ್ಲ ಅದು ಬೇರೆ ಯಾರೂ ಅಲ್ಲ, ಮಡಿವಾಳ್ತಿಯ ಪ್ರೀತಿಯ ಕತ್ತೆ ಎಂದು ಹೇಳಿದ. ರಾಜ ಅವನಿಗೆ ಹಿಗ್ಗ ಮುಗ್ಗ ಬೈದನು.
ಆದರೆ ಶಿಕ್ಷಿಸದೆ ಬಿಟ್ಟು ಬಿಟ್ಟ. ಈ ಸುದ್ದಿ ಅಂತಃಪುರದ ರಾಣಿಯರ ಕಿವಿಗೂ ಮುಟ್ಟಿತು. ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲವೂ ಬಿದ್ದವು ಎನ್ನುವಂತೆ ರಾಜ ಮತ್ತು ಅವನ ಆಸ್ಥಾನಿಕರ ಮೂರ್ಖತನಕ್ಕಾಗಿ ರಾಣಿಯರು ತಮ್ಮ ಪಕ್ಕೆಲುಬುಗಳು ನೋಯುವವರೆಗೂ ನಗುತ್ತಲೇ ಇದ್ದರು. ಚೆನ್ನಾಗಿದೆಯಾ ಮಕ್ಕಳ ಪಾಠ? ಎಸ್. ನೋಡ್ಕೊಳ್ಳಿ ಮತ್ತೆ. ಮಂತ್ರಿ ತಲೆಯ ಮೇಲೆ ಕೈ ಹೊತ್ತು ಕುಳಿತ. ಇರಲಿ, ಇವನ ಹೆಂಡತಿಯನ್ನು ವಿಚಾರಿಸೋಣ ಎಂದು ಇಬ್ಬರು ಆತನ ಮನೆಗೆ ಹೋಗಿ, ಯಾರಮ್ಮ ಈ ಗಂಧರ್ವ ಸೇನಾ ಎಂದು ಕೇಳಿದರು. ಪಡೆಯ ಮುಖ್ಯಸ್ಥನಿಂದ ಮಂತ್ರಿಗೆ ಉತ್ತರ ಸಿಗ್ಲಿಲ್ಲ. ಸೊ ಪಡೆಯ ಮುಖ್ಯಸ್ಥ ಯಾರ ಮೇಲೆ ಹೇಳ್ತಾನೆ? ತನ್ನ ಹೆಂಡತಿಯ ಮೇಲೆ ಹೇಳ್ತಾನೆ. ಸೊ ಹಾಗಾಗಿ ಪಡೆಯ ಮುಖ್ಯಸ್ಥ ಮತ್ತು ಮಂತ್ರಿ ಇಬ್ಬರು ಸೇರ್ಕೊಂಡು ಎಲ್ಲಿಗೆ ಬರ್ತಾರೆ? ಪಡೆಯ ಮುಖ್ಯಸ್ಥನ ಮನೆಗೆ ಬರ್ತಾರೆ. ಯಾರನ್ನ ವಿಚಾರಿಸೋದಕ್ಕೆ? ಆತನ ಹೆಂಡತಿಯನ್ನ. ಆತನ ಅಂದ್ರೆ ಯಾರು? ಪಡೆಯ ಮುಖ್ಯಸ್ಥನ ಹೆಂಡತಿಯನ್ನ ವಿಚಾರಿಸೋದಕ್ಕೆ. ಸರಿ, ಬರ್ತಾರೆ. ಬಂದು ಕೇಳ್ತಾಳೆ, ಯಾರು ಸ್ವಾಮಿ, ಯಾರಮ್ಮ ಈ ಗಂಧರ್ವ ಸೇನಾ ಅಂತ ಕೇಳ್ತಾಳೆ ಅವಳು. ಸ್ವಾಮಿ, ಅಂಡರ್ಲೈನ್, ಸ್ವಾಮಿ ಗಂಧರ್ವ ಸೇನರ ಪರಿಚಯ ನನಗಿಲ್ಲ. ಈ ದಿವಸ ಬೆಳಗ್ಗೆ ಸ್ನಾನ ಮಾಡಲಿಕ್ಕೆ ಕೆರೆಗೆ ಹೋಗಿದ್ದೆ. ಅಲ್ಲಿ ಮಡಿವಾಳ್ತಿ ತನ್ನ ಗಂಧರ್ವ ಸೇನಾ ಸತ್ತಿದ್ದಾನೆಂದು ಬಾಯಿ ಪಡೆದುಕೊಂಡು ಒಂದೇ ಸಮನೆ ಅಳುತ್ತಿದ್ದಳು. ಅದನ್ನು ನೋಡಿ ನಾನು ಅತ್ತೆ ಗಂಡನ ಬಳಿ ಹೇಳಿದೆ ಎಂದಳು. ಅವಳೇನ್ ಹೇಳ್ತಾಳೆ? ಸ್ವಾಮಿ ಕ್ಷಮಿಸಿ, ನನಗೂ ಕೂಡ ಈ ಗಂಧರ್ವ ಸೇನಾ ಯಾರು ಏನು ಎಂತ ಅಂತ ಗೊತ್ತಿಲ್ಲ. ಸಾಲದಕ್ಕೆ ನನಗೆ ಅವ್ರ ಪರಿಚಯನೂ ಕೂಡ ಇಲ್ಲ. ಆದ್ರೆ ನಾನು ಇವತ್ತು ಬೆಳಗ್ಗೆ ಸ್ನಾನಕ್ಕೆ ಅಂದ್ಬಿಟ್ಟು ಕೆರೆ ಹತ್ರ ಹೋಗಿದ್ದೆ. ಅಲ್ಲಿ ಒಬ್ಳು ಮಡಿವಾಳ್ತಿ ಜೋರಾಗಿ ಬಾಯಿ ಬಾಯಿ ಬಡ್ಕೊಂಡು ಅಳ್ತಾ ಇದ್ಲು. ಎದೆ ಎದೆ ಬಡ್ಕೊಂಡು ಕೂಡ ಅಳ್ತಾ ಇದ್ಲು. ಅದನ್ನ ನೋಡಿ ಒಂದೇ ಸಮನೆ ನನ್ ಮನ್ಸು ತುಂಬಾ ನೋವಾಯ್ತು. ಅದಕ್ಕೆ ಅವಳನ್ನ ನೋಡಿ ಕೇಳ್ದೆ. ನಾನು ಕೇಳ್ದಾಗ ಅವಳು ಹೇಳಿದ್ಲು, ಆಗ ಸಾರಿ ಏನೋ ಕೇಳ್ದೆ. ಕೇಳಿ ಅವಳ ನೋವಿನಲ್ಲಿ ನಾನು ಸ್ಪಂದಿಸಿ ಅದನ್ನ ಬಂದು ನಮ್ಮ ಮನೆಯವ್ರಿಗೆ ಹೇಳ್ದೆ. ಆದ್ರೆ ಖಂಡಿತವಾಗ್ಲೂ ನನ್ಗೆ ಆ ಗಂಧರ್ವ ಸೇನಾ ಯಾರು ಏನು ಎತ್ತ ಅಂತ ನನಗೂ ಕೂಡ ಗೊತ್ತಿಲ್ಲ. ಸಲ್ಲಕ್ಕೆ ಅವರ ಪರಿಚಯವೂ ಕೂಡ ನನಗಿಲ್ಲ ಅಂತ ಯಾರು ಪಡೆಯ ಮುಖ್ಯಸ್ಥನ ಹೆಂಡತಿ ಹೇಳ್ತಾಳೆ. ನೋಡಿ ಎಷ್ಟು ಕೈಗಳಾದ್ವು, ಎಷ್ಟು ಕಿವಿಗಳಾದ್ವು. ಫಸ್ಟ್ ಯಾರು ಹೇಳಿದ್ದು? ಮಹಾರಾಣಿ ಅಥವಾ ಮಂತ್ರಿ ಅನ್ಕೊಳ್ಳಿ. ಮಂತ್ರಿ, ಮಂತ್ರಿಯಿಂದ ಮಹಾರಾಜ, ಮಹಾರಾಜನಿಂದ ಮಹಾರಾಣಿ, ಮಹಾರಾಣಿಯರಿಂದ ಅಂತಃಪುರದ ಜನತೆ. ಅಂತಃಪುರದ ಜನತೆ ಈ ಮಂತ್ರಿಗೆ ಹೇಳಿದ್ದು ಪಡೆಯ ಮುಖ್ಯಸ್ಥ. ಹೌದಾ? ಎಸ್. ಈ ಪಡೆಯ ಮುಖ್ಯಸ್ಥನಿಗೆ ಹೇಳಿದ್ದು ಪಡೆಯ ಮುಖ್ಯಸ್ಥನ ಹೆಂಡತಿ. ಪಡೆಯ ಮುಖ್ಯಸ್ಥನ ಹೆಂಡತಿ ಹೇಳಿದ್ದು ಮಡಿವಾಳ್ತಿ. ನೋಡಿ ನೋಡಿ ಎಲ್ಲಿಂದ ಎಲ್ಲಿ ಕಿವಿಗೋಯ್ತು. ಆ ಮಡಿವಾಳ್ತಿ ಅವಳ ಪಾಡಿಗೆ ಅವಳಿಗೆ ಏನೋ ಒಂದ್ ನೋವಿತ್ತು ಹೇಳ್ಕೊಂಡು ಹೇಳ್ತಾ ಇರ್ತಾಳೆ. ಅವಳು ಅಳೋದನ್ನ ನೋಡಿ ಯಾರು ಕೈ ಜೋಡಿಸ್ತಾರೆ? ಪಡೆ ಮುಖ್ಯಸ್ಥನ ಹೆಂಡತಿ. ಅವಳು ಬಂದು ಸುಮ್ನೆ ಇರ್ತಾಳ? ವಿಚಾರವನ್ನ ಸಂಪೂರ್ಣವಾಗಿ ತಿಳ್ಕೊಂಡಿದ್ದಾಳ? ಇಲ್ಲ, ಅರ್ಧಂಬರ್ಧ ವಿಚಾರ ತಿಳ್ಕೊಂಡು ಏನು ಅದೇ ವಿಚಾರವನ್ನ ಬಂದು ಪಡೆಯ ಮುಖ್ಯಸ್ಥನ ತನ್ನ ಗಂಡನಿಗೆ ಹೇಳ್ತಾಳೆ. ಆ ಗಂಡ ಕೇಳ್ಬಿಟ್ಟು ಸುಮ್ನೆ ಆಗ್ತಾನ? ಇಲ್ಲ, ಅವನು ಹೋಗಿ ಮಂತ್ರಿ ಹೇಳ್ತಾನೆ. ಮಂತ್ರಿ ಯಾರಾದ್ರೂ ಸರಿ ಬುದ್ಧಿವಂತನಾಗಿ ಸುಮ್ನೆ ಆಗ್ತಾನ? ಇಲ್ಲ. ಅಥವಾ ಬುದ್ಧಿವಂತಿಕೆಯಿಂದ ಪ್ರಶ್ನಿಸ್ತಾನ ಯಾರು ಏನು ಎತ್ತ ಅಂತ? ಅದೂ ಇಲ್ಲ. ಹೋಗಿ ಯಾರಿಗೆ ಹೇಳ್ತಾನೆ? ಮಹಾರಾಜನಿಗೆ ಹೇಳ್ತಾನೆ. ಮಹಾರಾಜ, ರಾಜ, ನಾಯಕ ಅಂತಾರಲ್ಲ, ಅವನಾರು ಕೂಲಂಕುಷವಾಗಿ ವಿಚಾರಣೆಯನ್ನ ಮಾಡ್ಲೇಬೇಕು. ಅವನ್ ಮಾಡ್ತಾನ? ಇಲ್ಲ. ಅವನು ಹೋಗಿ ಏನ್ ಮಾಡ್ತಾನೆ? ಮಹಾರಾಣಿಯಾಗಿ ಹೇಳ್ತಾರೆ. ಮಹಾರಾಣಿಯರಾದ್ರೂ ವಿಚಾರಿಸ್ತಾರ? ಅದೂ ಇಲ್ಲ. ಅವರು ಅಳೋದನ್ನ ನೋಡಿ ಇಡೀ ಅಂತಃಪುರದ ಜನತೆ ಶೋಕದಲ್ಲಿ ಮುಳುಗೋಗ್ತಾರೆ. ಆದ್ರೆ ಯಾರು ಏನು ಯಾಕೆ ಅನ್ನುವಂತ ಪ್ರಶ್ನೆಗೆ ಯಾರಿಗೂ ಉತ್ತರ ಗೊತ್ತಿಲ್ಲ. ಆದ್ರೂ ಕೂಡ ಇಷ್ಟು ಜನರು ಕೂಡ ಬಾಯ್ ಬಾಯ್ ಬಿಟ್ಕೊಂಡು ಅಳ್ತಾ ಇದಾರೆ. ಎದೆ ಎದೆ ಬಡ್ಕೊಂಡು ಅಳ್ತಾರೆ. ಕರುಳು ಕಿತ್ತು ಬರುವಂತೆ ರೋದನೆಯನ್ನ ಪಡ್ತಾ ಇದ್ದಾರೆ. ಆದ್ರೆ ವಿಚಾರ ಯಾಕೆ, ಯಾರು, ಏನು, ಹೇಗೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇದು ಬುದ್ಧಿವಂತರ ಸಾಮ್ರಾಜ್ಯನ
ಇಲ್ಲ ಅಲ್ಲ ನೋಡೋಣ ಮುಂದೆ. ಅವಳು ಹೇಳಿದಂತ ಉದ್ದವನ ಕೇಳಿ ಮಂತ್ರಿಗೆ ತಲೆ ಸುತ್ತಿದಂತಾಯ್ತು. ಈ ಗಂಧರ್ವಸೇನ ಯಾರು, ತಲೆ ತಲೆ ಚಚ್ಚಿಕೊಂಡ, ಏನೇ ಆಗಲಿ ಎಂದುಕೊಂಡು ಅವರೆಲ್ಲರೂ ಆ ಮಡಿವಾಳ್ತಿಯ ಮನೆಗೆ ಹೋದರು. ಈಗ ರಾಜ ಬೇರೆ ಅಲ್ಲಿ ಉಗಿದು ಹೋಗಿದ್ದಾನೆ, ಏನು ಬಂದು ನನ್ನ ವಿಚಾರವನ್ನ ತಿಳಿಸ್ಲೇಬೇಕು ಅಂತ ಹೇಳಿದಾನೆ. ಇಲ್ಲಿ ನೋಡ್ರಿ ಯಾರು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ. ತಲೆ ಸುತ್ತದಂಗಾಯ್ತು, ತಲೆ ತಲೆ ಚಚ್ಕೊಳ್ತಾನೆ, ಛೂ ನಾನು ಇಂಥ ತಪ್ಪು ಮಾಡಿದೆ, ಯಾರೀ ಗಂಧರ್ವಸೇನ ಅಂತ ಅನ್ಕೊಂಡು ಏನಾದ್ರೂ ಸರಿ ಆ ಮಡಿವಾಳ್ತಿ ಮನೆಗಾದ್ರೂ ಹೋಗಿ ಯಾರು ಅಂತ ತಿಳ್ಕೋಬೇಕು ಅಂತ ಅನ್ಕೊಂಡು ಎಲ್ಲರೂ ಸೇರ್ಕೊಂಡು ಎಲ್ಲಿಗೆ ಹೋಗ್ತಾರೆ, ಮಡಿವಾಳ್ತಿಯ ಮನೆಗೆ ಹೋಗ್ತಾರೆ. ಅಲ್ಲಿ ಆ ಮಡಿವಾಳ್ತಿಯ ಮನೆಗೆ ಹೋಗಿ ಗಂಧರ್ವಸೇನ ಯಾರು ಅಂಡರ್ಲೈನ್ ಎಂದು ಕೇಳಿದರು. ಅವಳು ದುಃಖಿಸ ತೊಡಗಿದಳು. ಮಡಿವಾಳ್ತಿ ಮನೆಗೆ ಹೋಗ್ತಾರೆ, ಅವಳು ದುಃಖಿಸ್ತಾ ಹೋಗ್ತಾಳೆ, ಐ ಮೀನ್ ಅಳ್ತಾಳೆ. ಸ್ವಾಮಿ ನನಗೆ ಅದೃಷ್ಟವಿಲ್ಲ, ಅಂಡರ್ಲೈನ್ ಫುಲ್, ಸ್ವಾಮಿ ನನಗೆ ಅದೃಷ್ಟವಿಲ್ಲ, ಈಗಲೂ ನನ್ನ ಹೃದಯ ಅವನಿಗಾಗಿ ಮಿಡಿಯುತ್ತಿದೆ. ಅಳ್ತಾನೆ, ನನಗೆ ಅದೃಷ್ಟ ಇಲ್ಲ ಸ್ವಾಮಿ, ಈಗಲೂ ಕೂಡ ನನ್ನ ಹೃದಯ ಅವನಿಗಾಗಿ ಮಿಡಿತಾ ಇದೆ. ಯಾರಾಗಾದ್ರೆ ಅವನು? ಗಂಧರ್ವಸೇನ ನನ್ನ ಪ್ರೀತಿಯ ಕತ್ತೆ. ನೋಡಿ, ಅವಳು ಸಾಕಿದಂತ ಒಂದು ಪ್ರಾಣಿಗೋಸ್ಕರ ಅವಳು ಅಷ್ಟು ತನ್ನ ಎದೆ ಎದೆ ಬಡ್ಕೊಂಡು ಅಳ್ತಾ ಇರೋಷ್ಟು ಅವಳಿಗೆ ನೋವಾಗ್ತಿದೆ. ಯಾಕೆ? ಹೆಸರೇ ಹೇಳತ್ತೆ, ಮಡಿವಾಳ್ತಿ ಅಂತ. ಮಡಿವಾಳ್ತಿ ಅಂದ್ರೆ ಅವರ ಕೆಲಸ ಏನಾಗಿರುತ್ತೆ? ಬಟ್ಟೆಯನ್ನ ಒಗೆಯುವಂಥದ್ದು. ಬಟ್ಟೆಯನ್ನ ಒಗೆಯಬೇಕಾದ್ರೆ ಆ ಕತ್ತೆ ಅನ್ನುವಂಥದ್ದು ಎಷ್ಟು ಸಹಾಯವನ್ನ ಮಾಡುತ್ತೆ ಅಂತ ನಿಮಗೆ ಗೊತ್ತಾ ಮಕ್ಕಳ? ನಾವು ಹೋಗಿ ಕಲೆಕ್ಟ್ ಮಾಡ್ಕೊಳ್ಳುವಂತ ಒಬ್ಬೊಬ್ರು ಮನೆಯ ಬಟ್ಟೆಯನ್ನು ಕೂಡ ಆ ಮಡಿವಾಳ್ತಿ ಆ ಕತ್ತೆಯ ಮೇಲೆ ಇಟ್ಕೊಂಡು ಸಾಗಿಸ್ಕೊಂಡು ಹೋಗ್ತಾಳೆ. ಒಗೆದು ಒಣಗ ಹಾಕಿದ ನಂತರ ಅದನ್ನೆಲ್ಲ ಫೋಲ್ಡ್ ಮಾಡಿ ಮತ್ತೆ ಅದೇ ಕತ್ತೆ ಮೇಲೆ ಇಟ್ಕೊಂಡು ಮನೆ ಮನೆಗೆಲ್ಲ ಹೋಗಿ ಮತ್ತೆ ವಾಪಸ್ ಬಟ್ಟೆಗಳನ್ನ ಅವ್ರಿಗೆ ಕೊಟ್ಟಿ ಬರ್ತಾಳೆ. ಎಲ್ಲಕ್ಕೂ ವ್ಯವಹಾರವನ್ನ ಮಾಡ್ತಾ ಇರ್ತಾಳೆ. ಆ ವ್ಯವಹಾರದ ಉದ್ದೇಶಕ್ಕೂ ಕೂಡ ಈ ಕತ್ತೆ ಸಾಕಷ್ಟು ಪ್ರಯೋಜನ, ಐ ಮೀನ್ ಉಪಯುಕ್ತವಾಗಿ ಅವಳ ಜೊತೆ ಬೆರೆತು ಹೋಗಿರುತ್ತೆ. ಈಗ ಅವಳು ಅದೇ ನೋವಲ್ಲಿ ಹೇಳ್ತಾಳೆ, ಅಯ್ಯೋ ನನ್ಗೇನ್ ಮಾಡ್ಲಿ ಈಗ, ನನ್ನ ಪ್ರೀತಿಯ ಕತ್ತೆ ನನ್ನ ಮಗನಿಗಿಂತಲೂ ಹೆಚ್ಚಾಗಿ ಅವನನ್ನ ಮುದ್ದಿನಿಂದ ಬೆಳೆಸಿದೆ. ಬರೀ ಕೆಲಸ ಮಾಡ್ತಿದೆ ಅಂತ ಹೆಂಗ್ ಬೇಕಂಗ್ ಬೆಳೆಸಿರ್ತಾಳ? ಇಲ್ಲ, ನನ್ನ ಮಗನಿಗಿಂತ ಹೆಚ್ಚಾಗಿ ಮುದ್ದು ಮಾಡ್ಕೊಂಡು ನಾನು ಆ ಕತ್ತೆಯನ್ನ ಬೆಳೆಸಿದ್ದೆ. ಆದ್ರೆ ಇವತ್ತು ನನ್ನ ಬಿಟ್ಟು ಹೋಗ್ಬಿಟ್ಟ, ಜೊತೆಗೆ ನನ್ನ ಎಲ್ಲಾ ವ್ಯವಹಾರಗಳನ್ನು ನೋಡಿಕೊಳ್ತಿದ್ದ, ನಾನು ಇಷ್ಟೆಷ್ಟು ಮನೆಯಿಂದ ಬಟ್ಟೆ ಎತ್ಕೊಂಡ್ ಬರ್ತಾ ಇದ್ದೀನಿ, ವಾಪಸ್ ಕೊಡ್ತಾ ಇದ್ದೀನಿ, ಇವೆಲ್ಲವೂ ಅವನ್ಗೆ ಗೊತ್ತಿತ್ತು. ನೋಡಿ, ಇದು ಪ್ರಾಣಿ ಪ್ರೀತಿಯನ್ನ ತೋರಿಸದೆ ಇದು ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಈಗ ಇವಾಗಿನ ನೀವು ನೋಡಿರೋ ಹಂಗೆ ಮನೆಯಲ್ಲಿ ಒಂದು ಡಾಗಿನ ಸಾಕೊಂಡಿರ್ತಾರೆ, ನಾಯಿ ಮರಿನ ಸಾಕೊಂಡಿರ್ತಾರಲ್ಲ, ಅದನ್ನ ಎಷ್ಟು ಮುದ್ದು ಮಾಡ್ತಾರೆ. ಆದ್ರೆ ನಾಯಿ ಮರಿಯಿಂದ ಯಾವುದೇ ರೀತಿಯಲ್ಲಿ ವ್ಯವಹಾರಿಕವಾಗಿ ಅಂದ್ರೆ ಮಾಡುವಂತ ಕೆಲಸಗಳಲ್ಲಿ ಹೆಲ್ಪ್ ಮಾಡತ್ತಾ? ಇಲ್ಲ. ಆದ್ರೂ ಕೂಡ ಆ ನಾಯಿ ಮರಿನ ನಾವು ಎಷ್ಟು ಮುದ್ದು ಮಾಡ್ತಾ ಇರ್ತೀವಿ, ಅದೇ ಅದು ಸತ್ತಾಗ ಎಷ್ಟೆಲ್ಲಾ ಅಳ್ತಾ ಇರ್ತೀವಿ ಅಲ್ಲ. ಈಗ ಮೊನ್ನೆ ತಾನೆ ನಮ್ಗೆ ಸಿಎಂ ಆಗಿ ಏನು ಆಯ್ಕೆ ಆದಂತಹ ಬಸವರಾಜ ಬೊಮ್ಮಾಯಿಯವರು ಸಹ ಅವರ ಮನೆಯ ಒಂದು ಶ್ವಾನ, ಶ್ವಾನ ಅಂದ್ರೆ ಏನು, ನಾಯಿ ಸತ್ತು ಹೋಗಿದಾಗ ಅವ್ರು ಎಷ್ಟೆಲ್ಲ ಬಿಕ್ಕಿ ಬಿಕ್ಕಿ ಅಳ್ತಾರಲ್ವಾ, ಅದು ಏನ ತೋರ್ಸತ್ತೆ? ಆ ನಾಯಿ ಮೇಲಿರುವಂತ ಆ ಪ್ರೀತಿಯನ್ನ, ಅವರ ಒಂದು ಪ್ರಾಣಿ ಪ್ರೀತಿಯನ್ನ ತೋರ್ಸತ್ತೆ. ಹಾಗೆ ಯಾವುದೇ ರೀತಿಯಲ್ಲೂ ವ್ಯವಹಾರಿಕವಾಗಿ ಪ್ರಯೋಜನಕ್ಕೆ ಬರದಲೇ ಇರುವಂತ ಒಂದು ಶ್ವಾನ ತೀರ್ಕೊಂಡಾಗ್ಲೇ ಅಷ್ಟು ಅಳುವಂತ ನಾವು, ಅವಳಿಗೆ ಅದು ಅನ್ನಕ್ಕೆ ಒಂದು ದಾರಿಯಾಗಿತ್ತು, ಅವಳು ಮಾಡುವಂತ ಕೆಲಸಗಳಲ್ಲಿ ಏನು ಜಾಯ್ನ್ ಆಗಿತ್ತು. ಅಂತ ಒಂದು ಕತ್ತೆ ತೀರ್ಕೊಂಡಾಗ ಅವಳ ಮನ್ಸಿಗೆ ಎಷ್ಟು ನೋವಾಗುತ್ತಲ್ಲ, ಆ ಪ್ರಾಣಿ ಪ್ರೀತಿಗೆ, ಆ ಒಂದು ಪ್ರೀತಿಗೆನೆ ಅವಳು ಬಾಯ್ ಬಾಯ್ ಪಡ್ಕೊಂಡು ಎದೆ ಎದೆ ಪಡ್ಕೊಂಡು ತಲೆ ತಲೆ ಚಚ್ಕೊಂಡು ಗಂಟ್ಲು ಕಿತ್ತು ಹೋಗೋಗೆ ಕರಳು ಕಿತ್ತು ಬರುವಂತೆ ಅವಳು ರೋಧಿಸ್ತಾ ಇರ್ತಾಳೆ. ಲೈಕ್ ನೋವನ್ನ ಅನುಭವಿಸ್ಕೊಂಡು ಅಳ್ತಾ ಇರ್ತಾಳೆ. ಅದೇನು ತಪ್ಪೇನಿಲ್ಲ, ಆದ್ರೆ ಅದನ್ನ ಏನು ಎತ್ತ ಅಂತ ವಿಚಾರಿಸ್ತಾಳೆ ಈಕೆ. ಯಾರು ಪರಮ ಏನು ಪಡೆಯ ಮುಖ್ಯಸ್ಥರ ಹೆಂಡತಿ ವಿಚಾರಿಸ್ತಾಳೆ. ಅದೇ ವಿಚಾರ ಬಂದು ಇಲ್ಲಿ ಹೇಳಿದ್ದು, ಈ ಮುಖ್ಯಸ್ಥ ಬಂದು ಮಂತ್ರಿಗೆ ಹೇಳಿದ್ದು, ಈ ಮಂತ್ರಿ ಬಂದು ಮಹಾರಾಜನಿಗೆ ಹೇಳಿದ್ದು, ಮಹಾರಾಜ ಬಂದು ಮಹಾರಾಣಿಗೆ ಹೇಳಿದ್ದು, ಈ ಮಹಾರಾಣಿ ಅಳುವಿನ ನೋಡಿ ಜನತೆ ಎಲ್ಲ ತಪ್ಪು ತಿಳ್ಕೊಂಡಿದ್ದು, ಇವರ ಮೂರ್ಖತನವನ್ನ ತೋರ್ಸತ್ತೆ. ಎಷ್ಟು ವಿವೇಕ ರಹಿತರು ಅನ್ನೋದನ್ನ ತೋರ್ಸತ್ತೆ. ಇವರ ಪ್ರಜ್ಞೆ ಎಷ್ಟು ಹೀನಾಯವಾಗಿದೆ, ಎಷ್ಟು ಪ್ರಜ್ಞಾಹೀನರಾಗಿದ್ದಾರೆ ಅನ್ನೋದನ್ನ ತೋರ್ಸತ್ತೆ. ಎಸ್, ನೆಕ್ಸ್ಟ್. ನಿನ್ನೆ ರಾತ್ರಿ ಕಣ್ಣು ಮುಚ್ಕೊಂಡ್ಬಿಟ್ಟ, ಯಾವ ಸತ್ತೋಯ್ತಂತೆ ಪಾಪ ಆ ಕತ್ತೆ, ನಿನ್ನೆ ರಾತ್ರಿ ನನ್ನ ಹೊಟ್ಟೆ ಮೇಲೆ ಕಲ್ ಹಾಕ್ಬಿಟ್ಟ ಎಂದು ಬೋಗ್ಬಿಟ್ಟು ಅತಳು ಅಂತ ಜೋರಾಗಿ ಅಳ್ತಾ ಇರ್ತಾಳೆ. ಎಸ್, ಇದು ಈ ಪಾಠ. ನೆಕ್ಸ್ಟ್, ಇದನ್ನ ಕೇಳಿದ ಮಂತ್ರಿ, ಮುಖ್ಯಸ್ಥ ಮತ್ತು ಅವನ ಹೆಂಡತಿ ಒಬ್ರಿಗೊಬ್ರ ಮುಖವನ್ನ ನೋಡ್ಕೊಂಡು ಅಲ್ಲಿಂದ ಕಂಬಿ ಕಿತ್ತರು. ಕಂಬಿ ಕಿತ್ತರು ಮೀನ್ಸ್ ಹೋದ್ರು, ಜಾಗ ಖಾಲಿ ಮಾಡಿದ್ರು ಅಂತ ಅರ್ಥ. ಕಂಬಿ ಕಿತ್ತರು.
ಜಾಗ ಖಾಲಿ ಮಾಡಿದರು ಅಂತ. ಕಂಬಿ ಕಿತ್ತರೊಂದೇನೋ ಜಾಗ ಖಾಲಿ ಮಾಡಿದ್ರು. ಇದು ಒಂದು ನುಡಿಗಟ್ಟು ಇರ್ಲಿ, ನುಡಿಗಟ್ಟು ಒಂದು ಏನು ಅಂತ ಹೇಳ್ತೀನಿ ಇವಾಗ. ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ನಿಜಾಂಶವನ್ನು ಹೇಳಿದ. ಗಂಧರ್ವ ಸೇನರು ಸತ್ತರದು ನಾವೆಲ್ಲ ಶೋಕಿಸಿದ್ದೇವಲ್ಲ, ಅದು ಬೇರೆ ಯಾರೂ ಅಲ್ಲ, ಮಡಿವಾಳ್ತಿಯ ಪ್ರೀತಿಯ ಕತ್ತೆ ಅಂಡರ್ಲೈನ್ ಎಂದು ಹೇಳಿದ. ರಾಜನಿಗೆ ಬರ್ತಾನೆ, ಬಂದು ಹೇಳ್ತಾನೆ ರಾಜ, ಕ್ಷಮಿಸಿ ಮಹಾರಾಜರೇ, ದಯವಿಟ್ಟು ನನ್ನ ಕ್ಷಮಿಸಿ. ನಾವೆಲ್ಲರೂ ಕೂಡ ಏನು 4 ದಿನ ರಜೆಯನ್ನ ಕೊಟ್ಟು ಎಲ್ಲ ರಾಜ್ಯ ಇಡೀ ರಾಜ್ಯಾದ್ಯಂತ ಶೋಕಾಚರಣೆ ಮಾಡ್ಬೇಕು ಅಂತ ಆಜ್ಞೆಯನ್ನ ಹೊರಡಿಸಿದ್ವಲ್ಲ. ಸೊ ಸಲ್ದಕ್ಕೆ ಇಡೀ ಅಂತಃಪುರದ ಜನತೆ ಶೋಕಿಸ್ತಾ ಇದ್ದೀವಲ್ಲ, ಅವ್ರು ಸತ್ತಿರೋಂಥ ಗಂಧರ್ವ ಸೇನರು ಬೇರೆ ಯಾರೂ ಅಲ್ಲ, ಆಕೆ ಒಬ್ಬ ಮಡಿವಾಳ್ತಿ ಎಂಬುವಳ ಪ್ರೀತಿಯ ಕತ್ತೆ ಅನ್ನುವಂಥ ವಿಚಾರವನ್ನ ಹೇಳ್ತಾನೆ. ಇದನ್ನ ಕೇಳಿದ ರಾಜ ಹಿಗ್ಗ ಮುಗ್ಗ ಬೈದನು, ಆದರೆ ಶಿಕ್ಷಿಸದೆ ಬಿಟ್ಟ. ಯಾಕೇಳಿ, ರಾಜಂದು ಕೂಡ ತಪ್ಪಿದೆ, ಮಂತ್ರಿನೋ ಅಥವಾ ಪಡೆಯ ಮುಖ್ಯಸ್ಥ ಸಾಮಾನ್ಯ ಜನತೆ ಮಾಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಅರೆ, ಒಬ್ಬ ರಾಜ ಜನರ ನಾಯಕರಾದಂಥವ್ನು ಇಷ್ಟೊಂದು ಪ್ರಜ್ಞಾರಹಿತನಾಗಿರ್ಬಾರ್ದು, ಆತ ಏನೇ ಮಾಡಿದ್ರು ಕೂಡ ಕೂಲಂಕುಷವಾಗಿ ಯೋಚನೆಯನ್ನ ಮಾಡಬೇಕು, ಸಂಪೂರ್ಣವಾಗಿ ವಿಚಾರವನ್ನ ತಿಳ್ಕೋಬೇಕಾಗಿರೋದು ಆತನ ಒಂದು ಜವಾಬ್ದಾರಿಯೂ ಹೌದು. ಇದನ್ನ ಮಾಡದಲ್ಲೇನೆ ಇದ್ದಂತಹ ರಾಜನ ಎಡವಟ್ಟಿಗೆ ಇಷ್ಟೊಂದು ಇಡೀ ರಾಜ್ಯದಲ್ಲಿ ಎಡವಟ್ಟುಗಳು ನಡೆದ್ವು. ಸೊ ಇದನ್ನ ಪರಿಗಣಿಸಿ ಹಿಗ್ಗಾಮುಗ ಬೈತಾನೆ ಹೊರತು ಯಾವುದೇ ರೀತಿಯಲ್ಲಿ ಶಿಕ್ಷೆಯನ್ನ ಕೊಡೋದಿಲ್ಲ. ಈ ಸುದ್ದಿ ಅಂತಃಪುರದ ರಾಣಿಯರ ಕಿವಿಗೂ ಮುಟ್ಟಿತ್ತು. ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲಾ ಬಿದ್ದವು ಎನ್ನುವಂತೆ ರಾಜ ಮತ್ತು ಅವನ ಆಸ್ಥಾನಿಕರ ಮೂರ್ಖತನಕ್ಕಾಗಿ ರಾಣಿಯರು ತಮ್ಮ ಪಕ್ಕೆಲುಬುಗಳು ನೋಯುವವರೆಗೂ ನಗುತ್ತಲೇ ಇದ್ದರು. ಏನು ಮಾಡಕ್ಕಾಗಲ್ಲ. ಸೊ ಈ ವಿಚಾರ ಇಡೀ ರಾಜ್ಯಾದ್ಯಂತ ಎಲ್ರಿಗೂ ಗೊತ್ತಾಗತ್ತೆ, ಅದರಲ್ಲೂ ಕೂಡ ಅಂತಃಪುರದಲ್ಲಿ ಇದ್ದಂತ ಎಲ್ಲಾ ಸೇವಕಿಯರಿಗೂ ರಾಣಿಯರಿಗೂ ಕೂಡ ವಿಚಾರ ತಿಳಿಯತ್ತೆ. ಸೊ ತಿಳಿದಾಗ ಅಫ್ಕೋರ್ಸ್ ನಿಮಗ್ ನಗು ಬಂದಂಗೆ ಇಡೀ ರಾಜ್ಯದ ಜನತೆಗೂ ಕೂಡ ನಗು ಬರುತ್ತೆ. ಆ ನಗೆ ಪಾಟಲಿಗೆ ರಾಜ ಹೊಣೆಯಾಗ್ತಾನೆ. ಅಯ್ಯೋ, ರಾಜ ಈ ತರ ಮೂರ್ಖತನದಲ್ಲಿ ನಿರ್ವಹಿಸುತ್ತ ಅನ್ನೋ ರೀತಿಯಲ್ಲಿ ನಗೆ ಪಾಟಲಾಗಿ ನಗ್ತಾರೆ. ಸೊ ಇಂತ ಕೆಲಸವನ್ನ ಮಾಡ್ಕೋಬಾರ್ದು, ಹೌದಲ್ಲ. ಜೊತೆಗೆ ಒಂದು ಕುರಿ ಹಳ್ಳಕ್ಕೆ ಬಿತ್ತು ಅಂದ್ರೆ ಎಲ್ಲವೂ ಬಿದ್ದು ಅನ್ನುವಂಥದ್ದು ಒಂದು ಗಾದೆ. ಅಂದ್ರೆ ಯಾರೋ ಒಬ್ರು ಮಾಡಿದಂತ ತಪ್ಪನ್ನ ಈ ಹಿಂದೆ ಇರೋರು ಕೂಡ ಏನು ಎತ್ತಂತ ವಿಚಾರಿಸಲೇ ಅವರು ಕೂಡ ಅದೇ ತಪ್ಪನ್ನ ಮಾಡ್ಕೊಂಡು ಮುಂದುವರಿಯುವಂಥದ್ದು. ಈ ರೀತಿಯಲ್ಲಿ ಪಾಠ ನಡೆದಿದೆ. ಎಸ್, ನಾನು ಆವಾಗ್ಲೇ ಹೇಳಿದೆ ನುಡಿಗಟ್ಟು ಅಂತ. ಏನು ನುಡಿಗಟ್ಟು ಅಂದ್ರೆ, ಕಂಬಿ ಕೀಳು, ಕರಳು ಕಿತ್ತು ಬರುವಂತೆ ಅಳು, ಈ ತರ ಪದಗಳನ್ನ ನಾವು ನುಡಿಗಟ್ಟು ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಭಾವನೆಗಳನ್ನ ಪದಪುಂಜವಾಗಿ ಇನ್ನೊಂದು ರೀತಿಯಲ್ಲಿ ಅರ್ಥಪೂರ್ಣವಾಗಿ ರಚಿಸಿ ಹೇಳುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಕಂಬಿ ಕಿತ್ತು ಕಿತ್ತರು ಅಂತ ಅಂದ್ರೆ ಅಲ್ಲಿನ ಸಿಚುಯೇಷನ್ ನಾವು ಅರ್ಥ ಮಾಡ್ಕೋಬೇಕು. ಅಲ್ಲಿ ಅವ್ರು ನೋಡ್ತಾರೆ ಯಾವುದೇ ರೀತಿನಲ್ಲೂ ಅವ್ರಿಗೆ ಏನು ಅಯ್ಯೋ ನಾವ್ ಎಂಥ ತಪ್ಪು ಮಾಡಿದ್ವಿ ಅನ್ನೋದು ಅರಿವಾಗತ್ತೆ. ಸೊ ಅರಿವಾದಾಗ ಅಯ್ಯೋ ಇಂಥ ಒಂದು ಸಣ್ಣ ವಿಚಾರವನ್ನು ಇಷ್ಟು ದೊಡ್ಡ ಮಾಡಿದ್ವು ಅಂತ ಅವ್ರಿಗೆ ಮುಜುಗರ ಆಗುತ್ತೆ. ಅವಾಗ ಅವ್ರು ಏನ್ ಮಾಡ್ತಾರೆ, ಮೆಲ್ಲಕ್ಕೆ ಜಾಗವನ್ನ ಖಾಲಿ ಮಾಡುವಂಥದ್ದು. ಈ ತರ ಒಂದು ಸಿಚುಯೇಷನ್ಗೆ ನಾವು ಆಡು ಭಾಷೆಯಲ್ಲಿ ಅಥವಾ ನಮ್ಮದೇ ಆದಂತಹ ಪದಪುಂಜಗಳನ್ನ ಸೇರಿಸಿ ಕ್ರಿಯೇಟ್ ಮಾಡಿರೋದು. ಏನು ಕಂಬಿ ಕಿತ್ತರೋದು, ಅದರ ಅರ್ಥ ಏನು, ಅಲ್ಲಿಂದ ಮೆಲ್ಲಕ್ಕೆ ಜಾಗವನ್ನ ಖಾಲಿ ಮಾಡೋದು ಅಂತ. ಅಥವಾ ಮೂಗ್ ತೋರಿಸು ಅಂತ, ಮೂಗನ್ನ ಹೋಗಿ ತೋರಿಸೋದಕ್ಕಾಗಲ್ಲ, ಬಟ್ ಅದರ ಅರ್ಥ ಏನಂದ್ರೆ ಯಾರೋ ಏನೋ ಮಾತಾಡ್ಬೇಕ್ರೆ ನಾವು ಸುಮ್ಮನೆ ಇರ್ನಾರ ನಮ್ಮ ಮೂಗ್ನ ಹೋಗಿ ತೋರಿಸೋ, ಅಂದ್ರೆ ನಾವು ಕೂಡ ಹೋಗಿ ತಲೆ ಹಾಕುವಂಥದ್ದು, ಮದ್ಯಕ್ಕೆ ಹೋಗಿ ಇನ್ವಾಲ್ ಆಗುವಂಥದ್ದು. ಈ ತರಗಳನ್ನ ನಾವು ನುಡಿಗಟ್ಟು ಅಂತ ಕರಿತೀವಿ. ಜೊತೆಗೆ ಕಾಲಿಗೆ ಬುದ್ಧಿ ಹೇಳು ಅನ್ನೋದು ಕೂಡ ನುಡಿಗಟ್ಟು. ಹಂಗಂದ್ರೆ ಏನು, ನಾವು ಇಲ್ಲಿಂದ ಹೋಗ್ಬಿಡ್ಬೇಕು, ಇದು ನಮ್ಗೆ ಸಂಬಂಧ ಹೇಳ್ದಿರತ್ತು, ಆ ಜಾಗದಿಂದ ನಾವು ನಮ್ ಕಾಲಿಗೆ ಬುದ್ಧಿ ಹೇಳ್ಕೊಂಡು ಹೋಗ್ಬಿಡ್ಬೇಕು. ಈ ತರ ಪದಗಳನ್ನ ನಾವು ನುಡಿಗಟ್ಟು ಅಂತ ಕರಿತೀವಿ. ಸೊ ನಿಮ್ಗೆ ಇವತ್ತಿನ ಒಂದು ಅಸೈನ್ಮೆಂಟ್ ಫಾರ್ ಪ್ರಾಕ್ಟೀಸ್ ಪರ್ಪಸ್, ದ ಸೇಮ್ ಥಿಂಗ್, ಏನು ಆಕ್ಟಿವಿಟಿನೇ, ಆಕ್ಟಿವಿಟಿನ ನಾವೇನಂತ ಕರಿತೀವಿ ಕನ್ನಡದಲ್ಲಿ, ಚಟುವಟಿಕೆ ಅಂತ ಕರಿತೀವಿ. ಸೊ ಏನು ನಿಮ್ಮ ಚಟುವಟಿಕೆ ಅಂದ್ರೆ, ಕ್ವಶನ್ ನಂಬರ್ 1, ನಿಮಗೆ ಗೊತ್ತಿರುವಂತ, ನಿಮಗೆ ಗೊತ್ತಿರುವ ಅಥವಾ ಗೊತ್ತಿರುವವರ ಬಳಿ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಯಾರು ಗೊತ್ತು, ನಿಮ್ ಪೇರೆಂಟ್ಸ್ ಹತ್ರ, ನಿಮ್ ಸಿಸ್ಟರ್ ಬ್ರದರ್ಸ್ ನೇಬರ್ಸ್ ಫ್ರೆಂಡ್ಸ್ ಗೊತ್ತಿರುವವರ ಯಾರ ಹತ್ರನಾರು ಸರ್, ಅಥವಾ ನಿಮ್ ಟೀಚರ್ಸ್ ಎಕ್ಸೆಪ್ಟ್ ಮೀ, ಓಕೆ, ಗೊತ್ತಿರುವವರ ಬಳಿ ಏನು 10-15 ನುಡಿಗಟ್ಟುಗಳನ್ನು ಸಂಗ್ರಹಿಸಿ ಬರೆಯಿರಿ.
ಇದು ನಿಮ್ಮ ಹೋಮ್ವರ್ಕ್. ಸೊ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನಿಮ್ ಫ್ರೆಂಡ್ಸ್ ಅಥವಾ ನಿಮ್ ಪೇರೆಂಟ್ಸ್ ಅಥವಾ ನಿಮ್ಗೆ ಗೊತ್ತಿದ್ರೆ ನೋ ಪ್ರಾಬ್ಲಮ್. ಸೊ ಎಷ್ಟು ಬರಿಬೇಕು, 10 ರಿಂದ 15 ಪದ ಐ ಮೀನ್ ನುಡಿಗಟ್ಟುಗಳ ಪದಗಳನ್ನ ನೀವು ಬರ್ಕೊಂಡು ಬರ್ಬೇಕು. ಇದು ನಿಮ್ಮ ಹೋಮ್ವರ್ಕ್. ಹಾಗೆ ಗಾದೆ, ಗಾದೆ ಅಂದ್ರೆ ಏನು, ಒಂದು ಹೇಳುವಂತ ವಿಚಾರವನ್ನೇ ಇನ್ನೊಂದು ಒಳ ಅರ್ಥದಲ್ಲಿ ಹೇಳುವಂತ ಒಂದು ಮಾದರಿಗೆ ನಾವು ಗಾದೆ ಅಂತ ಕರಿತೀವಿ. ನುಡಿಗಟ್ಟು ಅಂದ್ರೆ ಅದಲ್ಲ, ಹೊಸದಾಗಿ ಪದಪುಂಜಗಳನ್ನ ಸೇರಿಸಿ ಅರ್ಥಪೂರ್ಣವಾಗಿ ಹೇಳುವಂತದಕ್ಕೆ ನುಡಿಗಟ್ಟು. ಆದ್ರೆ ಆ ಪದಪುಂಜಗಳನ್ನ ಸೇರಿಸಿನೂ ಕೂಡ ಒಂದು ಒಳ ಅರ್ಥವನ್ನ ಡೈರೆಕ್ಟ್ ಆಗಿ ಇರೋದಿಲ್ಲ, ಒಂದು ಒಳ ಅರ್ಥವನ್ನ ಸೇರಿಸಿ ಹೇಳುವಂತ ರೀತಿಗೆ ಮಾದರಿಗೆ ನಾವು ಒಗಟುಗಳು ಅಂತ ಕರಿತೀವಿ. ಸೊ ಇಷ್ಟು ನಿಮ್ಗೆ ಇವತ್ತಿನ ಪಾಠ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅರ್ಥ ಆಗಿಲ್ಲ ಅಂದ್ರೆ ಕ್ಲಾಸ್ನ ಇನ್ನೊಂದ್ಸರಿ ನೋಡ್ಕೊಳ್ಳಿ, ಹೋಮ್ವರ್ಕ್ನ ಈ ಒಂದು ಆಕ್ಟಿವಿಟಿನ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ವೆಡ್ನೆಸ್ಡೇ ನೀವು ತಗೊಂಡ್ ಬಂದು ಕರೆಕ್ಷನ್ ಮಾಡಿಸ್ಕೊಳ್ಳಿ. ಅಂದ್ರೆ ಮತ್ತೆ ಯಾರೆಲ್ಲ ಹೋಮ್ವರ್ಕ್ನ ಬರ್ದಿಲ್ವೋ ಅವರೆಲ್ಲ ಬರ್ಕೊಂಡ್ ಬನ್ನಿ. ಜೊತೆಗೆ ಕ್ಲಾಸ್ ವರ್ಕ್ ನಲ್ಲಿ ನಾನು ಸ್ಕ್ಯಾನ್ ಮಾಡ್ಬೇಕಾದ್ರೆ ಅಲ್ಲಿ ಮೆನ್ಷನ್ ಮಾಡಿದೀನಿ ಲೀವ್ 2 ಲೈನ್ ಲೀವ್ 3 ಲೈನ್ ಅಂತ. ಐಲ್ ಎಕ್ಸ್ಪ್ಲೈನ್ ಒನ್ಸ್ ವಾಟ್ ಇಸ್ ದ ಮೀನಿಂಗ್ ಆಫ್ L2L. L2L ಮೀನ್ಸ್ ಫಸ್ಟ್, L ಮೀನ್ಸ್ ಲೀವ್, 2 ಮೀನ್ಸ್ ನಂಬರ್ ಆಫ್ ಲೈನ್ಸ್. ಓಕೆ, ಹೌ ಮೆನಿ ಲೈನ್ಸ್ ಯು ವಾಂಟ್ ಟು ಲೀವ್ ಅನ್ನೋಂಥದನ್ನ ಮೆನ್ಷನ್ ಮಾಡಿರೋದಲ್ಲಿ 2 ಅಥವಾ 3. ಇಫ್ ಐ ಮೆನ್ಷನ್ 4 ಮೀನ್ಸ್ ಯು ಶುಡ್ ಲೀವ್ 4 ಲೈನ್ಸ್ ಅಂತ. ಇಫ್ ಐ ಮೆನ್ಷನ್ ಓನ್ಲಿ 1 ಮೀನ್ಸ್ ಯು ಶುಡ್ ಲೀವ್ ಓನ್ಲಿ 1 ಅಂತ. ಓಕೆ, ನೆಕ್ಸ್ಟ್ ಸೆಕೆಂಡ್ L ಮೀನ್ಸ್ ಲೈನ್ ಅಂತ. ದಟ್ ಮೀನ್ಸ್ ಲೀವ್ 2 ಲೈನ್, ಲೀವ್ 4 ಲೈನ್, ಲೀವ್ 1 ಲೈನ್. ಸೊ ಎಲ್ಲಾ ಕಡೆ ಲೀವ್ ಲೈನ್ ಅಂತ ಬರೆಯೋದಕ್ಕೆ ಆಗಲ್ಲ ಅಂತಲ್ಲ, ಇಟ್ಸ್ ನಾಟ್ ನೆಸೆಸರಿ ಅನ್ಕೊಂಡು ಜಸ್ಟ್ ಶಾರ್ಟ್ ಫಾರ್ಮ್ ಅಲ್ಲಿ ಎಲ್ ಅಂತ ಬರ್ದಿರೋದು. ಫಸ್ಟ್ L ಮೀನ್ಸ್ ಲೀವ್, ಸೆಕೆಂಡ್ L ಮೀನ್ಸ್ ಲೈನ್. ಸೊ ನಾ ಅಲ್ಲಿ ಎಷ್ಟು ಲೈನ್ ನ ಬಿಡಿ ಅಂತ ಮೆನ್ಷನ್ ಮಾಡಿದಿರೋ ಅಷ್ಟು ಲೈನ್ಸ್ ನ ಮಿಸ್ ಮಾಡಿದ್ರೆ ಬಿಟ್ಟು ನೀವು ಕ್ಲಾಸ್ ವರ್ಕ್ ನ ಕಂಪ್ಲೀಟ್ ಮಾಡ್ಬೇಕು, ದುಂಡಾಗಿ ಬರಿಬೇಕು. ದಯವಿಟ್ಟು ಪೇರೆಂಟ್ಸ್ ಹತ್ರ ಕ್ಲಾಸ್ ವರ್ಕ್ ನ ಬರ್ಸ್ಬೇಡಿ. ದಿಸ್ ಕ್ಲಾಸ್ ವರ್ಕ್ ಫಾರ್ ಯು, ನಾಟ್ ಫಾರ್ ಯುವರ್ ಪೇರೆಂಟ್. ಅಂಡರ್ಸ್ಟುಡ್? ಎಸ್. ಅಂಡ್ ಪ್ಲೀಸ್ ಪೇರೆಂಟ್ಸ್, ಯು ಟು ಆಲ್ಸೋ ಡೋಂಟ್ ಸಪೋರ್ಟ್ ಟು ರೈಟ್. ಬೇಕಾದ್ರೆ ಇನ್ನು ಕೂರಿಸ್ಕೊಂಡು ಬರ್ಸಿ, ನೀವೇ ಬರ್ಕೊಡುವಂತ ಸಾಹಸ ಮಾಡಬೇಡಿ. ಗಾಟ್ ಇಟ್? ಎಸ್. ಥ್ಯಾಂಕ್ ಯು ಚಿಲ್ಡ್ರನ್, ಥ್ಯಾಂಕ್ ಯು.